ನಮಸ್ತೆ, ನಾನು ಗೌತಮ್. ಒಗರು ಟೆಲ್ಸ್ನ ಮೊದಲ ಎಪಿಸೋಡಲ್ಲಿ ನನ್ನ ಲೈಫ್ನ ಒಂದು ಸ್ಟೋರಿಯನ್ನ ಹೇಳಿದ್ದೆ. ಇವತ್ತು ಇನ್ನೊಂದು ಸ್ಟೋರಿನ ಹೇಳ್ತಾ ಇದ್ದೇನೆ. ನಾನು 5ನೇ ಕ್ಲಾಸಲ್ಲಿ ಕಲಿತಿರಬೇಕಾದ್ರೆ ನಮ್ಮ ಶಾಲೆಯಲ್ಲಿ ಒಂದು ಕಾಂಪಿಟೇಷನ್ ಇಡಬೇಕು ಅಂತ ನಮ್ಮ ಲೆಕ್ಚರ್ಸ್ ಹೇಳ್ತಾ ಇದ್ರು. ಸೊ ಅದು ಏನು ಕಾಂಪಿಟೇಷನ್ ಇಡ್ತಾರೆ ಅಂತ ಗೊತ್ತಿರಲಿಲ್ಲ. ಅದು ನಮ್ಮ ಪಿಟಿ ಪಿರಿಯಡಲ್ಲಿ ನಾವು ಆಟ ಆಡ್ತಾ ಇದ್ವಿ. ಒಂದಿನ ಸಂಜೆ ಅದೇ ಮಾಸ್ಟರ್ ಬಂದು ಕಾಂಪಿಟೇಷನ್ ಏನು ಅಂತ ಹೇಳಿದ್ರು. ಕಾಂಪಿಟೇಷನ್ ಏನು ಅಂತ ಹೇಳಿದ್ರೆ, ಗಿಡ ಮರದ ಎಲೆಯನ್ನು ನೋಡಿ ಇದು ಯಾವುದ್ರ ಮರ, ಯಾವ ಹಣ್ಣಿನ ಬೀಜವನ್ನು ತೋರಿಸಿ ಇದು ಯಾವ ಹಣ್ಣಿನ ಬೀಜ ಅಂತ ಕೇಳುವಂತ ಪ್ರಶ್ನೆ ಒಂದು ಕಾಂಪಿಟೇಷನ್ ಆಗಿತ್ತು. ಸೊ ಆ ಕಾಂಪಿಟೇಷನ್ ಏನು ಅಂತ ಗೊತ್ತಾಗುವಷ್ಟರಲ್ಲಿ ನನ್ನ ಪಕ್ಕ ಇದ್ದ ಗೆಳೆಯರೆಲ್ಲ ಆ ಕಾಂಪಿಟೇಷನ್ ತಯಾರಿಗೆ ಹೋಗಾಗಿತ್ತು. ಸೊ ನಾನು ಕೂಡ ಅವ್ರ ಹಿಂದೆ ಹೋಗಿದ್ದೆ, ಆ ಕಾಂಪಿಟೇಷನ್ ನಾನು ಕೂಡ ತಯಾರಿ ಮಾಡಿಕೊಂಡೆ. ಸೊ ಮನೆಗೆ ಹೋದೆ. ಮನೆಗೆ ಹೋಗಿ ಮನೆಯಲ್ಲಿರುವಂತಹ ಹುರುಳಿ ಬೀಜ ಆಗಿರ್ಬೋದು ಅಥವಾ ಹೆಸರು ಕಾಳು ಆಗಿರ್ಬೋದು, ಯಾವ್ದು ಏನು ಅಂತ ಗೊತ್ತಿರಲಿಲ್ಲ. ಬಟ್ ಅಲ್ಲಿ ಹೋಗಿ ಏನಾದ್ರು ಅಂತ ತಿಳ್ಕೊಂಡೆ, ಯಾಕಂತ ಹೇಳಿದ್ರೆ ಕಾಂಪಿಟೇಷನ್ ಎಲ್ಲ ಇದ್ರೆ ಹೇಳ್ಬೇಕಲ್ಲ ಏನು ಅಂತ. ಸೊ ಹಾಗಾಗಿ ಎಲ್ಲೆಲ್ಲ ಪ್ರಿಪರೇಷನ್ ಆಯ್ತು, ಮನೇಲೂ ಕೂಡ ಆಯ್ತು. ಸೊ ನನ್ನ ಮರುದಿವಸ ಬೆಳಗ್ಗೆ ಕಾಂಪಿಟೇಷನ್ ಇತ್ತು. ಸೊ ನಾನೆಲ್ಲ ಕೂಡ ತಯಾರಿ ಮಾಡಿಕೊಂಡು 2 ಕಿಲೋಮೀಟರ್ ಇದೆ ನಮ್ಮ ಶಾಲೆಗೆ ಹೋಗಲಿಕ್ಕೆ. ಸೊ ನಡ್ಕೊಂಡು ಹೋಗ್ಬೇಕಾದ್ರೆ ಮನೆ ಪಕ್ಕದಲ್ಲಿರುವ ದಾರಿಯ ಪಕ್ಕದಲ್ಲಿರುವಂತಹ ಕಮನಿಸ್ಟ್ ಎಲೆಯನ್ನ ಎಲ್ಲ ಅಕ್ಕಿ ಮಾಡಿ ಪರಿಮಳ ನೋಡ್ತಾ ಇದ್ವಿ. ಇದು ಬಂದ್ರೆ ಹೇಳ್ಬೋದಲ್ಲ ಉತ್ತರ ಅಂತ ಹೇಳ್ಕೊಂಡು ಎಲ್ಲ ರೆಡಿ ಹಾಕೊಂಡು ಸಿಕ್ಕಿದ ಎಲೆಯನ್ನೆಲ್ಲ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಇನ್ನೇ ನಮ್ಮ ಶಾಲೆ ಬರುತ್ತೆ, ಆ ಶಾಲೆಯ ಪಕ್ಕದ ರೋಡಲ್ಲಿ ಒಂದು ದೊಡ್ಡ ಮರ ಇದೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಚೆನ್ನಮಣೆಕಾಯಿ ಅಂತ ಕೇಳಿರ್ತೀರ ನೀವು. ಸೊ ಅದು ಚೆನ್ನಮಣಿ ನಾವು ಆಟ ಆಡ್ತೇವಲ್ಲ, ಸೊ ಅದರ ಕಾಯಿ ಇರುತ್ತೆ. ಸೊ ಅದು ಒಂದು ಮರದಿಂದ ಬೀಳುದಂತದ್ದು. ಸೊ ಕೆಂಪಾಗಿ ತುಂಬಾ ಕಡೆ ಬಿದ್ಕೊಂಡಿತ್ತು. ಸೊ ಎತ್ಕೊಂಡೆ, ಎತ್ಕೊಂಡು ಪರಿಮಳ ನೋಡಿದೆ, ಯಾಕೋ ಪರಿಮಳ ಬರ್ತಾ ಇಲ್ಲ. ಸೊ ಏನ್ ಮಾಡಿದೆ, ನನ್ನ ಫ್ರೆಂಡ್ಸ್ಗೆ ಇದನ್ನ ತೋರಿಸ್ಬೇಕು ಅಂತ ಹೇಳಿ ಅದನ್ನ ಕೆಸೆಗೆ ಹಾಕೊಂಡು ಸೀದಾ ಶಾಲೆಗೆ ಹೋದೆ. ಶಾಲೆಗೆ ಹೋಗ್ಬೇಕಾದ್ರೆ ಎಲ್ಲರೂ ಕೂಡ ಆ ಕಾಂಪಿಟೇಷನ್ಗೆ ತಯಾರಿ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ತಯಾರಾಗಿ ಬಂದಿದ್ದೆಲ್ಲ ಅವ್ರ ಜೊತೆ ಕೂತ್ಕೊಂಡೆ. ಕೂತ್ಕೊಂಡ ನಂತರ ಏನಾಯ್ತು ಅಂತ ಹೇಳಿ ನನ್ನ ಕಿಸೆಯಲ್ಲಿದ್ದ ಆ ಚೆನ್ನಮಣೆಕಾಯಿನ ತೆಗೆದು ನನ್ನ ಫ್ರೆಂಡ್ಸ್ಗೆ ತೋರಿಸಿದೆ. ನೋಡಿದ್ರು ಪರಿಮಳ ನೋಡಿ ಅಂತ. ಸೊ ಅವ್ರಿಗೆ ಅದು ಪರಿಮಳ ಬರಲಿಲ್ಲ. ನನಗೆ ಅದೇ ತಲೆಯಲ್ಲಿ ಆಗ್ತಿತ್ತು, ಯಾಕೆ ಇದು ಪರಿಮಳ ಬಿಡ್ತಿಲ್ಲ, ಎಲ್ಲ ಬೀಜ ಕಾಯಿಗಳು ಎಲ್ಲ ಪರಿಮಳ ಕೊಡ್ತಿದೆ, ಎಲೆ ಕೂಡ ಪರಿಮಳ ಕೊಡ್ತಿದೆ, ಇದ್ಯಾಕೆ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ. ಕಾಂಪಿಟೇಷನ್ ಶುರು ಆಗುತ್ತೆ ಅಂತ ಬಂದು ಕ್ಲಾಸಲ್ಲಿ ಮೇಡಮ್ ಅಂತ ಹೇಳಿದ್ರು. ಎಲ್ಲರೂ ಕೂಡ ಬೊಬ್ಬೆ ಹಾಕೊಂಡು ನಾವು ರೆಡಿ ನಾವು ರೆಡಿ ಅಂತ ಹೇಳ್ತಿದ್ರು. ಬಟ್ ನನ್ನ ತಲೆಯಲ್ಲಿ ಇದ್ಯಾಕೆ ಪರಿಮಳ ಬೀಳ್ತಾ ಇಲ್ಲ ಅಂತ ಒಂದೇ ಪ್ರಶ್ನೆ. ಆಯ್ತು, ಬೆಲ್ಲಾಯ್ತು, ಎಲ್ಲರೂ ಕೂಡ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದಾರೆ. ನನ್ನ ಮಂಡ್ಯಲ್ಲಿ ಇದ್ದಂತಹ ಆ ಒಂದು ಪ್ರಶ್ನೆ ಇದೆ, ಪ್ರಶ್ನೆ ಇದೆಯಲ್ಲ, ಆ ಬೀಜ ತೆಗೆದೆ, ಕೊನೆ ಸರಿ ಪರಿಮಳ ನೋಡ್ಬೇಕು ಅಂತೇಳಿ ಮೂಸ್ಬೇಕು ಅಂತೇಳಿ ಅದನ್ನ ಹೀಗೆ ಇದು ಸೇವನೆ ಮಾಡ್ಬೇಕಾದ್ರೆ ಅದು ನನ್ನ ಮೂಗೊಳಗೆ ಹೋಗ್ಬಿಡ್ತು. ಕಾಂಪಿಟೇಷನ್ ಅಲ್ಲಿ ಆಗ್ತಾ ಇದೆ, ನಾನು ಹಾಸ್ಪಿಟಲ್ಲೇ ಇದ್ದೀನಿ. ಎಲ್ರು ಕೂಡ ವಿನ್ ಆದ್ಮೇಲೆ ಕೂಗ್ತಾರಲ್ಲ, ಬಟ್ ನಾನು ಹಾಸ್ಪಿಟಲ್ಲಿ ಮೂಗಿಂದ ಆ ಬೀಜವನ್ನ ತೆಗಿಬೇಕಾದ್ರೆ ಕೂಗ್ತಾ ಇದೆ. ಇದು ನನ್ನ ಲೈಫ್ ಅಲ್ಲಿ ಆದಂತ ಇನ್ನೊಂದು ಸ್ಟೋರಿ. ಸೊ ನೀವೆಲ್ಲರೂ ಕೂಡ ಈ ಸ್ಟೋರಿನ ಕೇಳಿ ಖಂಡಿತವಾಗ್ಲೂ ನಗ್ತಾ ಇದ್ದೀರಾ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದು ಕತೆ ರೆಡಿಯಾಗಿರುತ್ತೆ.